ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಂ ಕೆ ಪ್ರಿಂಟರ್ಸ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವಿಂಡೋಸ್ 10 ಅಥವಾ ವಿಂಡೋಸ್ 11 ಇರಲಿ, ಯಾವುದೇ ಓ ಎಸ್ ಇದ್ದರೂ ಸಹಿತ ನೀವು ಆ್ಯಪ್ಸ್ಗಳನ್ನು ಇನ್ಸ್ಟಾಲೇಷನ್ ಮಾಡೋ ಮುಂದೆ ಈ ಥರ ಈ ಡಿಸ್ಪ್ಲೇದಲ್ಲಿ ಕಾಣಿಸಿದಲ್ಲ ಈ ಥರ ಏನೋ ಬರ್ತಾವೆ, ದ ಆ್ಯಪ್ ಯು ಆರ್ ಟ್ರೈಯಿಂಗ್ ಟು ಇನ್ಸ್ಟಾಲ್ ಇಸ್ ನಾಟ್ ಎ ಮೈಕ್ರೋಸಾಫ್ಟ್ ವೆರಿಫೈಡ್ ಆ್ಯಪ್. ಈ ಥರ ಏನಾದ್ರು ಬಂದರೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡೋ ಅಂತ ತೋರಿಸ್ಕೊಡ್ತೀನಿ. ಇದು ಒಂದು ಸಣ್ಣ ಸಮಸ್ಯೆ, ನಿಮಗೆ ಗೊತ್ತಿರೋ ವಿಚಾರ. ನನ್ನ ಹತ್ರ ಈಗ ನಾಟ್ ಎಂಡ್ ದ ಡೂ PDF ಸ್ಕ್ಯಾನರ್ ಅಂತ ಒಂದು ಆ್ಯಪ್ ಇದೆ, ಅದು ಇನ್ಸ್ಟಾಲೇಷನ್ ಮಾಡ್ಲಿಕ್ಕೆ ಹೋಗ್ತೀನಿ. ಅವಾಗೇನಂತ ಬರ್ತಂದರೆ ಡಿಸ್ಪ್ಲೇದಲ್ಲಿ ಈ ಥರ ಏನೋ ಬರುತ್ತೆ. ಇದನ್ನ ಯಾವ ರೀತಿ ಅಂದನ್ನು ಬಗೆಹರಿಸ್ಬೇಕಪ್ಪ ಅಂದರೆ, ಮೊದಲೇದಾಗಿ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ರಿ. ಇಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಂಡ್ರಿ ಅಂದ್ರೆ ದೆನ್ ಲ್ಯಾಟ್ಸ್ ಆ್ಯಪ್ಸ್, ಇಲ್ಲಿ ದ ಮೈಕ್ರೋಸಾಫ್ಟ್ ಸ್ಟೋರಿ ಓನ್ಲಿ ಇದೆಯಲ್ಲ ರೆಕಮೆಂಡೆಡ್, ಅದ್ರ ಮ್ಯಾಲೆ ಕ್ಲಿಕ್ ಮಾಡಿಕೊಂಡ್ರೆ ಎನಿವೇರ್ ಮಾಡ್ಕೊಂಬಿಟ್ರೆ ಮುಗೀತು. ಈಸಿ ಮೆಥಡ್ ಇದೆ, ಯಾರು ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಇವಾಗ ನಾನು ನಿಮ್ಗೆ ನಾನು ಮಾಡಿರ್ತಕ್ಕ ಸೆಟ್ಟಿಂಗ್ಸ್ ಓಕೆ ಆಗಿದಿಲ್ಲ ಅಂತ ತೋರಿಸ್ಕೊಡ್ತೀನಿ ನೋಡ್ರಿ. ಓಕೆ ಡನ್. ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನು ನಾನು ಯೂಟ್ಯೂಬ್ ಚಾನಲ್ ಹಾಕ್ತಾ ಇರ್ತೀನಿ ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.